ಸ್ವಪಕ್ಷ ಬಿಜೆಪಿಗೆ ಯತ್ನಾಳ್ ರಮೇಶ್ ಜಾರಕಿಹೊಳಿ ಟೀಮ್ ಸಡ್ಡು ಹೊಡಿತಾ ಇದೆ. ಇವತ್ತು ಕುಂದಾನಗರಿ ಬೆಳಗಾವಿಯಲ್ಲಿ ವಕ್ಫು ವಿರೋಧಿಸಿ ಹೋರಾಟವನ್ನು ಹಮ್ಮಿಕೊಳ್ಳಲಾಗಿದೆ. ಬೆಳಗ್ಗೆ 11 ಗಂಟೆಗೆ ಚನ್ನಮ್ಮ ವೃತ್ತದಿಂದ ಗಾಂಧಿ ಭವನದವರೆಗೂ ಕೂಡ ಜಾಥಾವನ್ನು ನಡೆಸಲಾಗುತ್ತೆ. ಆನಂತರ ಬಹಿರಂಗ ಸಮಾವೇಶ ಮೂಲಕ ವಕ್ಫನ್ನು ವಿರೋಧಿಸಿ ಹೋರಾಟವನ್ನು ಮಾಡಲಾಗುತ್ತೆ. ವಿಜಯೇಂದ್ರ ನಾಯಕತ್ವ ವಿರೋಧಿಸ್ತಾ ಇರುವಂತಹ ಭಿನ್ನರ ಬಣ ಸ್ವಪಕ್ಷದ ವಿರುದ್ಧವೇ ಸಡ್ಡು ಹೊಡೆದು ಹೋರಾಟವನ್ನು ನಡೆಸ್ತಾ ಇರುವಂತಹ ಟೀಮ್ ಈಗಾಗಲೇ ಹಲವರು ಬುದ್ಧಿ ಹೇಳುವಂಥ ಕೆಲಸಕ್ಕೆ ಮುಂದಾಗಿದ್ರೂ ಅದ್ಯಾವುದಕ್ಕೂ ಒಪ್ಕೊಳ್ತಾ ಇಲ್ಲ. ನಾವು ಏನು ಮಾಡಬೇಕು ಅಂದ್ಕೊಂಡಿದ್ದೀವೋ ಅದನ್ನು ಮಾಡೇ ತೀರ್ತೀವಿ ಅಂತ ಈಗ ಆಲ್ರೆಡಿ ಕಾರ್ಯಕ್ರಮ ಸಿದ್ಧತೆ ಸಜ್ಜು ಎಲ್ಲವೂ ಕೂಡ ಆಗಲಾಗಿದೆ. ಅದಕ್ಕೆ ಸಂಬಂಧಪಟ್ಟಂತೆಗೆ ಶಿಸ್ತಿನ ಕ್ರಮವನ್ನು ಕೈಗೊಳ್ಬೇಕು, ಇವರನ್ನು ಉಚ್ಚಾಟನೆ ಮಾಡಬೇಕು ಅನ್ನುವಂಥ ಆಗ್ರಹ ಹೆಚ್ಚಾಗಿದ್ರೂ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳದೆ ನಾವು ವಿಜೇಂದ್ರ ಆ್ಯಂಡ್ ಟೀಮ್ಗೆ ಬುದ್ಧಿ ಕಲಿಸಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹಟ್ಟಕ್ಕೆ ಬಿದ್ದು ಈ ಒಂದು ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದಾರೆ. ಇವತ್ತಿನ ಈ ಸಮಾವೇಶದಲ್ಲಿ ಏನು ಆಗುತ್ತೆ ಅನ್ನೋದು ಸಹಜವಾಗಿ ಕುತೂಹಲಕ್ಕೆ ಕಾಣುವಾಗ್ತಾ ಇದೆ. ಯಾಕಂದರೆ ವಿಜೇಂದ್ರ ಬಗ್ಗೆ ಮಾತನಾಡ್ತಾರೋ, ಇದು ಕೇವಲ ವಕ್ಫ್ನ ವಿರುದ್ಧ ಹೋರಾಟ ಖಂಡಿತವಾಗಿಯೂ ಅಲ್ಲ. ಆ ಕಾರಣಕ್ಕಾಗಿ ಇವತ್ತಿನ ಈ ಸಮಾವೇಶದ ಬಗ್ಗೆ ಸಹಜವಾಗಿಯೇ ಕುತೂಹಲ ಅನ್ನೋದು ಕೂಡ ಇದೆ. ಈಗಾಗಲೇ ಯತ್ನಾಳ್ ಮತ್ತು ರಮೇಶ್ ಜಾರಕಿಹೊಳಿ ಅವರಿಗೆ ಬುದ್ಧಿವಾದ ಹೇಳುವಂಥ ಕೆಲಸವನ್ನು ಕೂಡ ಮಾಡಲಾಗಿದೆ. ಆದ್ರೂ ಅದ್ಯಾವುದಕ್ಕೂ ತಲೆ ಕೆಡಿಸ್ಕೊಳ್ತಾ ಇಲ್ಲ. ವಿಜೇಂದ್ರ ಟೀಮ್ಗೆ ನಮ್ಮ ಪವರ್ ಏನು, ನಮ್ಮ ಶಕ್ತಿ ಏನು ಅನ್ನೋದನ್ನು ತೋರಿಸ್ಬೇಕು ಅಂತ ಹಟ್ಟಕ್ಕೆ ಬಿದ್ದುಬಿಟ್ಟಿದ್ದಾರೆ. ಆ ಕಾರಣಕ್ಕಾಗಿಯೇ ಈ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ. ಒಂದು ಕಡೆಯಲ್ಲಿ ವಿಜೇಂದ್ರ ಅವ್ರಿಗೂ ಕೂಡ ಒತ್ತಡ ಹೆಚ್ಚಾಗ್ತಾ ಇದೆ. ಯತ್ನಾಳ್ ಮತ್ತು ಟೀಮ್ ವಿರುದ್ಧ ನೀವು ಆದಷ್ಟು ಬೇಗ ಕ್ರಮ ತೆಗೆದುಕೊಳ್ಳಲೇಬೇಕು, ಇಂಥವರನ್ನು ಪಕ್ಷಕ್ಕೆ ಇಟ್ಕೊಂಡ್ರೆ, ಪಕ್ಷದಲ್ಲಿ ಇಟ್ಕೊಂಡ್ರೆ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ, ನಮ್ಮದು ಶಿಸ್ತಿನ ಪಕ್ಷ ಅನ್ನುವಂಥ ಹೆಸರಿದೆ. ಸೊ ಈ ಕಾರಣಕ್ಕಾಗಿ ಆದ್ರೂ ಆ್ಯಕ್ಷನನ್ನು ತೆಗೆದುಕೊಳ್ಳುವಂತೆ ಮನವಿಯನ್ನು ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ಸೊ ಹಾಗಾಗಿ ಈ ಎರಡೂ ಟೀಮ್ಗಳ ನಡುವಿನ ಈ ಶೀತಲ ಸಮರ ಈಗ ಹಾದಿರಂಪ ಬೀದಿರಂಪ ಆಗಿದೆ. ಮುಂದೆ ಇದು ಎಲ್ಲಿಗೆ ಹೋಗಿ ನಿಲ್ಲತ್ತೆ, ಯಾರ ತಲೆದಂಡ ಆಗತ್ತೆ ಅನ್ನೋದು ಸಹಜವಾಗಿ ಕಾರ್ಯಕರ್ತರಲ್ಲೂ ಇರುವಂಥ ಒಂದು ದೊಡ್ಡ ಪ್ರಶ್ನೆ ಆಗ್ಬಿಟ್ಟಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್. ಶ್ರೀಧರ್, ಇವತ್ತು ಸಹಜವಾಗಿ ಎಲ್ಲರ ಕುತೂಹಲ ದೊಡ್ಡ ಸಮಾವೇಶದಲ್ಲಿ, ಬಹಿರಂಗ ಸಮಾವೇಶದಲ್ಲಿ ಏನು ಮಾತಾಡ್ತಾರೆ ಈ ಭಿನ್ನ ಮತೀಯರು ಅಂತ. ಹೌದು, ಹೇಳಲಿಕ್ಕೆ ಇದು ವಕ್ಫ್ ಹೋರಾಟ ಅಂತ, ಆದರೆ ಇದು ವಿಜೇಂದ್ರ ವಿರುದ್ಧವೂ ಹೋರಾಟ ಆಗಿರೋದ್ರಿಂದ ಇವತ್ತಿನ ಕಾರ್ಯಕ್ರಮದ ರೂಪುರೇಷೆ ಏನು ಅಂತ. ನಿಧಿ, ಪ್ರಮುಖವಾಗಿ ಇವತ್ತು ಬೆಳಗಾವಿಯಲ್ಲಿ ರಮೇಶ್ ಜಾರಕಿಹೊಳಿ ಮತ್ತು ಬಸವಣ್ಣ ಪಾಟೀಲ್ ಯತ್ನಾಳ್ ನೇತೃತ್ವದಲ್ಲಿ ವಕ್ ವಿರುದ್ಧ ಹೋರಾಟವನ್ನ ಮಾಡಲಾಗ್ತಾ ಇದೆ. ಮತ್ತೊಂದು ಕಡೆ ಏನಂದ್ರೆ ಯತ್ನಾಳ್ ಮತ್ತು ರಮೇಶ್ ಜಾರಕಿಹೊಳಿ ಒಟ್ಟಾಗಿ ಒಂದು ಮತ್ತೊಮ್ಮೆ ಶಕ್ತಿ ಪ್ರದರ್ಶನ ಮಾಡ್ತಾ ಇದಾರೆ ಅಂತ ಹೇಳ್ಬೋದು. ಯಾಕಂದ್ರೆ ಕಳೆದ 4 ತಿಂಗಳ ಹಿಂದೆ ಅಷ್ಟೇ ಬೆಳಗಾವಿ ಖಾಸಗಿ ರೆಸಾರ್ಟ್ನಲ್ಲಿ ಯತ್ನಾಳ್ ಮತ್ತು ರಮೇಶ್ ಜಾರಕಿಹೊಳಿ ನೇತೃತ್ವದಲ್ಲಿ ಏನು ವಿಜೇಂದ್ರ ಮತ್ತು ಯಡಿಯೂರಪ್ಪ ವಿರೋಧಿ ಬಣದ ನಾಯಕರು ಏನಿದ್ದಾರೆ ಅಂದ್ರೆ ಪ್ರತಾಪ್ ಸಿಂಹ ಆಗಿರ್ಬೋದು, ಅರವಿಂದ್ ಲಿಂಬಾವಳಿ ಆಗಿರ್ಬೋದು, ಜೊತೆಗೆ ಏನು ಸಿದ್ದೇಶ್ ಆಗಿರ್ಬೋದು, ಹೀಗೆ ಕುಮಾರ್ ಬಂಗಾರಪ್ಪ ಆಗಿರ್ಬೋದು, ಎಲ್ಲಾ ನಾಯಕರು ಸೇರಿ ಒಂದು ಅಸಮಾಧಾನ ಹೊರ ಹಾಕಿದ್ರು. ಒಂದು ಭಿನ್ನಮತೀಯ ಚಟುವಟಿಕೆಗಳನ್ನು ಕೂಡ ಆಗಿಂದ ಆರಂಭವಾಗಿತ್ತು. ಎಲ್ಲವೂ ಕೂಡ ಬಿಜೆಪಿಲಿ ಸರಿ ಇಲ್ಲ ಅನ್ನೋದು ಅನ್ನುವಂಥ ಸಂದೇಶವನ್ನು ಕೂಡ ಅವರು ರವಾನಿಸಿದ್ರು. ಈಗ ವಿಜೇಂದ್ರ ನಾಯಕತ್ವವನ್ನು ನಾವು ವಿರೋಧ ಮಾಡ್ತೇವೆ, ನಮ್ದೇನಿದ್ರು ರಾಷ್ಟ್ರೀಯ ನಾಯಕತ್ವವನ್ನು ಒಪ್ತೇವೆ ಅನ್ನುವಂಥ ನಿಟ್ಟಿನಲ್ಲಿ ಈಗ ಏನು ಈ ಒಂದು ನಾಯಕರು ಈ ಒಂದು ತಮ್ಮ ವರ್ತನೆಯನ್ನು ತೋರಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಇವತ್ತು ಬೆಳಗ್ಗೆ 11 ಗಂಟೆಗೆ ಬೆಳಗಾವಿ ಚೆನ್ನಮ್ಮ ವೃತ್ತದಿಂದ ಗಾಂಧಿ ಭವನದವರಿಗೆ ಒಂದು ಪ್ರತಿಭಟನಾ ಮೆರವಣಿಗೆ ನಡೆಸ್ತಾರೆ. ತದನಂತರ ಗಾಂಧಿ ಭವನದಲ್ಲಿ ಬಹಿರಂಗ ಸಭೆಯನ್ನು ಉದ್ದೇಶಿಸಿ ಮಾತನಾಡ್ತಾರೆ ಅಂತ ಹೇಳ್ಬೋದು. ಇಲ್ಲಿ ಒಂದು ವಿಚಾರವನ್ನು ಗಮನಿಸಬೇಕೇನೆಂದ್ರೆ ನೀತಿ, ಒಂದ್ ಕಡೆ ಬಿಜೆಪಿಯ ರಾಜ್ಯಾಧ್ಯಕ್ಷರು ಕೂಡ ಒಂದು ವಕ್ಫ್ ವಿರುದ್ಧ ಹೋರಾಟವನ್ನು ಕರೆ ಕೊಟ್ಟಿರ್ತಕ್ಕಂಥದ್ದು, ಅಲ್ಲಿ ಒಂದು ಕೂಡ ತಂಡವನ್ನು ರಚನೆ ಮಾಡಿದ್ದಾರೆ. ಆ ತಂಡದ ಕೂಡ ರಮೇಶ್ ಜಾರಕಿಹೊಳಿ ಯತ್ನಾಳ್ ಹೆಸರಿದೆ. ಆದ್ರೆ ಯತ್ನಾಳ್ ಮತ್ತು ರಮೇಶ್ ಜಾರಕಿಹೊಳಿ ತಮ್ಮದೇ ಆದಂತ ಟೀಮ್ನೊಂದಿಗೆ ಒಂದು ಈ ರೀತಿ ಹೋರಾಟವನ್ನು ಮಾಡ್ತಾ ಇದ್ದಾರೆ, ಜೊತೆಗೆ ವಕ್ಫ್ ವಿರುದ್ಧ ತಮ್ಮ ವಾಗ್ದಾಳಿಯನ್ನು ಮುಂದುವರಿಸ್ತಾ ಇದ್ದಾರೆ. ಅಂದ್ರೆ ಒಂದ್ ಕಡೆ ನಾವು ವಿಜೇಂದ್ರ ನಾಯಕತ್ವವನ್ನು ಒಪ್ಪೋದಿಲ್ಲ ಯಾವುದೇ ಕಾರಣಕ್ಕೂ ಅನ್ನುವಂತ ಒಂದು ಸಂದೇಶವನ್ನ ಪಕ್ಷಕ್ಕೆ ಮತ್ತು ಪಕ್ಷದ ಹೈಕಮಾಂಡ್ಗೆ ರವಾನಿಸ್ತಾ ಇದ್ರೆ, ಮತ್ತೊಂದ್ ಕಡೆ ಏನಂದ್ರೆ ನಾವು ಪಕ್ಷದ ನಿಲುವು ಮತ್ತು ಪಕ್ಷದ ಹೋರಾಟಗಳಿಗೆ ನಾವು ಬದ್ರಾಗಿದ್ದೇವೆ ಅನ್ನುವಂತ ಸಂದೇಶವನ್ನ ಇಲ್ಲಿ ರವಾನಿಸುವಂತ ಕೆಲಸವನ್ನು ಮಾಡಲಾಗ್ತಾ ಇದೆ. ಹಾಗಾಗಿ ಈಗ
ಯತ್ನಾಳ್ ಮತ್ತು ಏನು ಪ್ರಮುಖವಾಗಿ ರಮೇಶ್ ಜಾರಕಿಹೊಳಿ ನೇತೃತ್ವದಲ್ಲಿ ನಡೆಯುವಂತಹ ಇವತ್ತಿನ ಒಂದು ವಕ್ ವಿರುದ್ಧ ಹೋರಾಟ ಏನಿದೆ, ಈ ವಕ್ ವಿರುದ್ಧ ಹೋರಾಟದ ಜೊತೆ ಜೊತೆಗೆ ಪಕ್ಷದ ಆಂತರಿಕ ಭಿನ್ನಮತ ಎಷ್ಟಿದೆ, ಜೊತೆಗೆ ವಿಜೇಂದ್ರ ನಾಯಕತ್ವವನ್ನ ಈ ಒಂದು ವೇದಿಕೆ ಮೂಲಕ ಎಷ್ಟು ಖಂಡಿಸ್ತಾರೆ ಅನ್ನೋದು ಕೂಡ ಬಹಳ ಕುತೂಹಲ ಕೇಳಿಸಿರ್ತಕ್ಕಂಥದ್ದು. ಯಾಕಂದ್ರೆ ಯತ್ನಾಳ್ ಅವರನ್ನು ಉಚ್ಚಾರಣೆ ಮಾಡಬೇಕು ಅಂತೇಳಿ ಒಂದು ಬಣ ವಿಜೇಂದ್ರ ಬಣ ಏನಿದೆ ಪಟ್ಟಣ ಆಗ್ತಾ ಇದೆ, ಜೊತೆಗೆ ಈಗಾಗಲೇ ಬಿಜೆಪಿ ನಾಯಕರಲ್ಲೇ ಈ ಒಂದು ವಿಚಾರವಾಗಿ ವಾಕ್ ಸಮರ ಕೂಡ ತಾರ್ಕಕ್ಕೆ ಇರತಕ್ಕಂಥದ್ದು. ಇವತ್ತು ಬೆಳಗಾವಿಯಲ್ಲಿ ನಡೆಯುವಂತ ಏನು ವಕ್ ವಿರೋಧಿ ಹೋರಾಟ ಏನಿದೆ, ಹೋರಾಟ ಸಾಕಷ್ಟು ಒಂದು ಏನು ಕುತೂಹಲ ಕೇಳಿಸಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಪಕ್ಷದ ಗ್ರಾಮೀಣ ಸೇರಿದಂತೆ ಮಹಾನಗರ ಸೇರಿದಂತೆ ಪಕ್ಷದ ಏನು ಪದಾಧಿಕಾರಿಗಳಿದ್ದಾರೆ, ಅಧಿಕೃತವಾಗಿ ಪಕ್ಷದ ಅಧ್ಯಕ್ಷರಾಗಿರ್ಬೋದು, ಆ ಒಂದು ಎಲ್ಲರೂ ಕೂಡ ಈ ಒಂದು ಹೋರಾಟದಿಂದ ಅಂತರವನ್ನು ಕಾಯ್ದುಕೊಳ್ತಾರೆ ಅನ್ನುವಂತ ಒಂದು ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಯಾಕಂದ್ರೆ ವಿಜಯೇಂದ್ರ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಪಕ್ಷದ ಪದಾಧಿಕಾರಿಗಳು ಮತ್ತು ಪಕ್ಷದ ಏನು ಅಧ್ಯಕ್ಷರಿಂದ ಇವರೆಲ್ಲರೂ ಕೂಡ ಒಂದು ಹೋರಾಟದಿಂದ ಅಂತರವನ್ನು ಕಾಯ್ದುಕೊಳ್ತಾರೆ. ಇಲ್ಲೇನಿದ್ರು ರಮೇಶ್ ಜಾರಕಿಹೊಳಿ ಮತ್ತು ಯತ್ನಾಳ್ ಸೇರಿದಂತೆ ಅನೇಕ ನಾಯಕರ ಬೆಂಬಲಿಗರು ಮತ್ತು ಬಿಜೆಪಿಯ ಅವರು ಫಾಲೋವರ್ಸ್ ಅಂದ್ರೆ ಅವರನ್ನ ಸೇರಿಸಿ ಇಲ್ಲಿ ಒಂದು ಶಕ್ತಿ ಪ್ರದರ್ಶನ ಮಾಡಲಾಗ್ತಾ ಇದೆ ಅನ್ನುವಂತ ಮಾಹಿತಿ ಕೂಡ ಲಭ್ಯ ಆಗಿರ್ತಕ್ಕಂಥ. ಇದು ಮುಂದಿನ ದಿನಗಳಲ್ಲಿ ಏನು ಬಿಜೆಪಿಯ ವರಿಷ್ಠರಿಗೆ ಮತ್ತಷ್ಟು ತಲೆನೋವಾಗುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಯತ್ನಾಳ್ ಮತ್ತು ರಮೇಶ್ ಜಾರಕಿಹೊಳಿ ಯಾವುದೇ ಕಾರಣಕ್ಕೂ ವಿಜೇಂದ್ರ ನಾಯಕತ್ವವನ್ನು ಒಪ್ತಾ ಇಲ್ಲ. ಜೊತೆಗೆ ಮೊನ್ನೆಯಷ್ಟೇ ರಮೇಶ್ ಜಾರಕಿಹೊಳಿ ಕಾಂಗ್ರೆಸ್ ನಲ್ಲಿ ಕೂಡ ನನ್ನ ವಿರುದ್ಧ ಷಡ್ಯಂತ್ರ ಆಗಿತ್ತು, ಅದೇ ರೀತಿಯ ಷಡ್ಯಂತ್ರ ಬಿಜೆಪಿಯಲ್ಲಿ ಕೂಡ ಆಗಿದೆ ಅನ್ನುವಂತ ಮಾತನ್ನ ಪುನರುಚ್ಚಾರ ಮಾಡಿದ್ರು. ಜೊತೆಗೆ ನಾನು ಮಂತ್ರಿ ಆಗೋದಕ್ಕಿಂತ ನಾನು ರೆಬಲ್ ಆಗಿರೋದಕ್ಕೆ ಇಷ್ಟಪಡ್ತೀನಿ, ಜನರಿಗೋಸ್ಕರ ನಾನು ರೆಬಲ್ ಆಗಿ ಕೆಲಸ ಮಾಡ್ತೀನಿ ಅನ್ನೋಂತ ಸಂದೇಶವನ್ನು ಕೂಡ ಇಲ್ಲಿ ರಮೇಶ್ ಜಾರಕಿಹೊಳಿ ರವಾನಿಸಿದ್ರು. ಹೀಗಾಗಿ ಇದು ಬಿಜೆಪಿ ಆಂತರಿಕ ಕಲ ಏನಿದೆ ಮತ್ತಷ್ಟು ತರ್ಕಕ್ಕೆ ಇರುವಂತ ಸಾಧ್ಯತೆ ಹೆಚ್ಚಾಗಿದೆ ನೀತಿ. ಓಕೆ, ಥ್ಯಾಂಕ್ ಯು ಶ್ರೀಧರ್ ತಮ್ಮ ಡೀಟೇಲ್ಸ್ಗಾಗಿ.